पुत्तूरु बीजेपी कार्यकर्तर मेले पोलिस दौर्जन्य केस के संबंध घटने बढ़िक कार्यकर्तर सदानंदगौड़ भेटी माडिल्ल। डिवि सदानंदगौड़ नडे विरुद्ध हिंदू संघटने आक्रोश होरहाकिदारे। हिग्गामुग्गा जाडिसिदारे श्रीकांत शेट्टी अन्नुवंत हिंदू संघटने मुखंड। रात्रि वेले बेरे हेण्णु मक्कळिगे तोडे तोरिसि अंतीरा नीवु? रात्रि वेले बेरे ಹೆಣ್ಣುಮಕ್ಕಳಿಗೆ ತೊಡೆ ತೋರಿಸು ಅಂತೀರಾ? ಒಮ್ಮೆ ಆಸ್ಪತ್ರೆಗೆ ಬಂದು ಕಾರ್ಯಕರ್ತರ ತೊಡೆ ಹೇಗಿದೆ ನೋಡಿ. ಸದಾನಂದ ಗೌಡ ವಿರುದ್ಧ ಹಿಂದೂ ಸಂಘಟನೆ ಕಾರ್ಯಕರ್ತ ವ್ಯಂಗ್ಯ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸದಾನಂದ ಗೌಡರು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರ ಬ್ಯಾನರ್ ಗೆ ಚಪ್ಪಲಿ ಹಾರ ಹಾಕಿ ಈ ಬಿಜೆಪಿ ಸೋಲಿಗೆ ನೀವೇ ಕಾರಣ ಅಂತ ಒಂದು 7-8 ಜನ ಯುವಕರು ಹಿಂದೂ ಸಂಘಟನೆಯವರು ಆ ರೀತಿಯಾಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಹಾಗಾಗಿ ಅವರನ್ನ थर्ड डिग्री ट्रीटमेंट को हसुंडे बर हूले मुरदी राज्यद्यंत हिंदू संघटने कार्यकर्त आक्रोश के घटने कारण आता है। श्रीकांत शेट्टी आरोप अरे रात्रि वे बेरे हेणु मकलिए तोड़े तोर्सु अंतरलवा आस्पत्र बंद तारलवा हिंदू कार्यकर्त बूट नेट तारलवा और तोड़े हेगिदे नोड़ी सारे सवालू कूड़ा हाकिदारे। ಈ ಸಂದರ್ಭದಲ್ಲಿ ಡಿವಿ ಸದಾನಂದ ಗೌಡ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು. ಇವರ ಕ್ಷೇತ್ರದಲ್ಲಿ ಇವರು ರಾಷ್ಟ್ರೀಯ ಮಟ್ಟದ ನಾಯಕರು, ನಮ್ಮ ಮಾಜಿ ಸಿಎಂ ಆಗಿದ್ದವರು. ಆದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಯಾಗಿದೆ. ಪೊಲೀಸರು ಆ ಹುಡುಗರ ಮೇಲೆ ಒಂದು ಮರಣಾಂತಿಕವಾದಂತ ಹಲ್ಲೆಯನ್ನು ಮಾಡಿದ್ದಾರೆ. ಯಾವುದೋ ಕಳ್ಳರ ಮೇಲೆ, ಸುಳ್ಳರ ಮೇಲೆ, ಯಾವುದೋ ಅತ್ಯಾಚಾರವನ್ನು ಮಾಡಿದಂತ ದರೋಡೆಕೋರರ ಮೇಲೆ, ಯಾವುದೋ ಹೆಬಿಚುವಲ್ ಕ್ರಿಮಿನಲ್ಸ್ ಗಳ ಮೇಲೆ ನಡೆಸಬೇಕಾದಂತ ದಾಳಿಯನ್ನು, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಯಾರೋ ಅಮಾಯಕ ಕಾರ್ಯಕರ್ತರ ಮೇಲೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿವಿ ಸದಾನಂದ ಗೌಡ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು. ಇವರ ಕ್ಷೇತ್ರದಲ್ಲಿ ಇವರು ರಾಷ್ಟ್ರೀಯ ಮಟ್ಟದ ನಾಯಕರು, ನಮ್ಮ ಮಾಜಿ ಸಿಎಂ ಆಗಿದ್ದವರು. ಆದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಯಾಗಿದೆ. ಪೊಲೀಸರು ಆ ಹುಡುಗರ ಮೇಲೆ ಒಂದು ಮರಣಾಂತಿಕವಾದಂತ ಹಲ್ಲೆಯನ್ನು ಮಾಡಿದ್ದಾರೆ. ಯಾವುದೋ ಕಳ್ಳರ ಮೇಲೆ, ಸುಳ್ಳರ ಮೇಲೆ, ಯಾವುದೋ ಅತ್ಯಾಚಾರವನ್ನು ಮಾಡಿದಂತ ದರೋಡೆಕೋರರ ಮೇಲೆ, ಯಾವುದೋ ಹೆಬಿಚುವಲ್ ಕ್ರಿಮಿನಲ್ಸ್ ಗಳ ಮೇಲೆ ನಡೆಸಬೇಕಾದಂತ ದಾಳಿಯನ್ನು, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಯಾರೋ ಅಮಾಯಕ ಕಾರ್ಯಕರ್ತರ ಮೇಲೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿವಿ ಸದಾನಂದ ಗೌಡ ಅವರ ಹೆಸರನ್ನು ಅದರ ಜೊತೆಗೆ ನಾನು ಡಿವಿ ಸದಾನಂದ ಗೌಡರ ಬಳಿ ನಾನು ಹೇಳೋದು, ನೀವು ರಾತ್ರಿ ಹೊತ್ತು ಯಾರ್ಯಾರೋ ಮನೆಯವರ ಹೆಂಗಸರಿಗೆಲ್ಲ ಫೋನ್ ಮಾಡಿ ಅಂತ ಹೇಳ್ತೀರಾ. ನೀವೊಮ್ಮೆ ಮಹಾವೀರ ಆಸ್ಪತ್ರೆಗೆ ಬಂದು ನಿಮ್ಮ ಕಾರ್ಯಕರ್ತರ ತೊಡೆ ಹೇಗಾಗಿದೆ ಅಂತ ಒಮ್ಮೆ ನೋಡಬೇಕು. ಆ ಕಾರ್ಯಕರ್ತರ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಬೇಕು. ನೀವು ಈ ಒಂದು ಘಟನೆಯ ಬಗ್ಗೆ ಸೂಕ್ತವಾದಂತ ತನಿಖೆ ನಡೆಯಬೇಕು ಮತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಾದ ಕಾರಣ ಇದರ ಬಗ್ಗೆ ಸರಿಯಾದಂತ ತನಿಖೆಯನ್ನು ಮಾಡದೆ ಅಥವಾ ಒಂದು ರೀತಿಯಲ್ಲಿ ತಿಪ್ಪೆ ಸಾರಿಸುವಂತ ಕೆಲಸವನ್ನು ಮಾಡಿದೆ ಆದರೆ ಇಡೀ ಒಂದು ಜಿಲ್ಲೆಯಾದ್ಯಂತ ನಾವು ಕೂಡ ಹೋರಾಟವನ್ನ ಕೈಗೆತ್ತಿಕೊಳ್ಳುತ್ತೀವಿ ಅನ್ನುವಂತ ಮಾತನ್ನ ಈ ಮೂಲಕ ಹೇಳೋದಕ್ಕೆ ಬಯಸುತ್ತೇನೆ. ಅದರ ಜೊತೆಗೆ ನಾನು ಡಿವಿ ಸದಾನಂದ ಗೌಡರ ಬಳಿ ನಾನು ಹೇಳೋದು, ನೀವು ರಾತ್ರಿ ಈ ಬಗ್ಗೆ ಮಾತಾಡಲಿಕ್ಕೆ ಸುತ್ತ ಹಿಂದೂ ಸಂಘಟನೆ ಮುಖಂಡರು ಶ್ರೀಕಾಂತ್ ಶೆಟ್ಟಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಆಕ್ರೋಶದ ಆ ಹಿಂದಿನ ಅದರ ನೋವು ಗೊತ್ತಾಗ್ತಿದೆ ನಮಗೆ, ನಾವು ಗಮನಿಸಿದ್ದೀವಿ ಆ ಘಟನೆನ. ಬಟ್ ಎಲ್ಲೊಂದು ಕಡೆ ಧರ್ಮಕ್ಕಾಗಿ, ಧರ್ಮ ರಕ್ಷಣೆಗಾಗಿ ದುಡಿಯುವಂತಹ ಹಿಂದೂ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರು ಕೊಡುವಂತಹ ಕೊಡುಗೆನ ಇದು ಅಂತ ನೋಡಿ, ಬಿಜೆಪಿ ನಾಯಕರಿಂದ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಂಡು ಹಿಂದೂ ಸಂಘಟನೆಗಳು ಕೆಲಸ ಮಾಡೋದಲ್ಲ. ಆದ್ರೆ ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದಿಂದ ಒಂದು 10 ಓಟ ಆದರೂ ಜಾಸ್ತಿ ಬಿಜೆಪಿ ಅವರಿಗೆ ಬಿದ್ದೇ ಬಿಡುತ್ತೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಹಿಂದೂ ಸಂಘಟನೆಗಳಿಗೆ ಮತ್ತು ಅದರ ಕಾರ್ಯಕರ್ತರಿಗೆ ಕೃತಜ್ಞತೆಯಿಂದ ನಡ್ಕೊಳ್ಬೇಕು. ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ಕೆಲವು ನಾಯಕರು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಬಿಜೆಪಿಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ನಾಯಕರುಗಳು ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ತುಳಿಯುವಂತ ಪ್ರಯತ್ನ ಪ್ರತಿಯೊಂದು ಬಾರಿ ಕೂಡ ನಡೆದಿರುವಂತದ್ದು, ಈ ಬಾರಿ ಅದು ಸ್ವಲ್ಪ ಬಹಿರಂಗವಾಗಿ ಕಂಡು ಬರ್ತಾ ಇದೆ ಮತ್ತು ಅದರ ಆಕ್ರೋಶ ಕೂಡ ಕಾಣಿಸ್ಕೊಳ್ತಾ ಇದೆ. ಇದನ್ನ ಸಂಘ ಪರಿವಾರದ ಹಿರಿಯರು ಕುಳಿತು ಸರಿ ಮಾಡುತ್ತಾರೆ ಅನ್ನುವಂತ ನಂಬಿಕೆ ನಮಗಿದೆ. ಅದು ಆದರೆ ಮಾತ್ರ ಕರಾವಳಿಯಲ್ಲಿ ಮತ್ತೊಮ್ಮೆ ಇದನ್ನ ಏನು ಹಿಂದುತ್ವದ ಭದ್ರಕೋಟೆ ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಇಲ್ಲಿಯ ಜನ ಓಟ್ ಹಾಕ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಏನಿದೆ ಅದು ಮುಂದೆ ಕೂಡ ಉಳಿಯೋದಿಕ್ಕೆ ಸಾಧ್ಯ ಇಲ್ಲಂತ ಆದ್ರೆ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಗಿಮಿಕ್ ಅನ್ನುವಂತ ಒಂದು ಭಾವನೆ ಜನರಲ್ಲಿ ಬರುವಂತ ಅಪಾಯ ಇದೆ ಅಂತ ಹೇಳ್ತೀನಿ. ಖಂಡಿತ. ಬಟ್ ತಾವಲ್ಲಿ ವೈಯಕ್ತಿಕ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ, ಎಲ್ಲರೂ ಜನರು ಕುತೂಹಲದಿಂದ ಕೇಳ್ತಾ ಇದ್ದಾರೆ ಏನಪ್ಪ ಇದು ಮ್ಯಾಟರ್ ಅಂತ ಹೇಳಿ. ಇಲ್ಲ ಇಲ್ಲ, ಈ ಹಿಂದೆ ಏನೋ ಒಂದು ವಿಡಿಯೋ ಕಾಲ್ ವಿಚಾರದಲ್ಲಿ ಸದಾನಂದ ಡಿವಿ ಸದಾನಂದ ಗೌಡ ಅವರ ವಿಡಿಯೋ ಕಾಲ್ ವೈರಲ್ ಆಗಿತ್ತು. ಅದರಲ್ಲಿ ಅನೇಕ ವಿಚಾರವನ್ನ ಅವರು ಅಶ್ಲೀಲವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಒಂದು ಏನೋ ಹೇಳಿದ್ದಾರೆ, ಅದನ್ನ ನಾನು ಮೆನ್ಷನ್ ಮಾಡಿದ್ದೇನೆ, ಏನು ಆಕ್ರೋಶದಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದೇನೆ. ಆದ್ರೆ ಯಾರೋ ವೈಯಕ್ತಿಕ ತೇಜೋವಧಿ ಮಾಡಿ ನಮ್ಗೆ ಏನಾಗಬೇಕಾದದ್ದಿಲ್ಲ. ಆದ್ರೆ ನಮ್ಮ ಒಟ್ಟು ಆಕ್ರೋಶ ಏನು ಅಂತ ಕೇಳಿದ್ರೆ,
ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂತ ಯುವಕರು ಯಾವುದೇ ಲಾಭವನ್ನು ಇಟ್ಕೊಂಡು ಕೆಲಸ ಮಾಡೋದಲ್ಲ, ಯಾವುದೋ ಒಂದು ಹುದ್ದೆಯನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡೋದಿಲ್ಲ. ಅವ್ರು ಏನೋ ಒಂದು ವಿಚಾರಗಳಿಗೆ ಮತ್ತು ಏನೋ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತವರಿಗೆ ಪ್ರೊಟೆಕ್ಷನ್ ಮಾಡಬೇಕಾದಂತ ಬಿಜೆಪಿಯ ನಾಯಕರು ಅವರ ವಿರುದ್ಧನೇ ಒಂದು ರೀತಿಯಲ್ಲಿ ಪೊಲೀಸರನ್ನು ಎತ್ತಿಕಟ್ಟಿ ಒಂದು ಹಲ್ಲೆಯನ್ನು ಮಾಡಿಸ್ತಾರೆ ಅಂತಾದ್ರೆ ಅದು ತುಂಬಾ ಬೇಸರದ ಸಂಗತಿ. ಮತ್ತು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ರೀತಿಯಲ್ಲಿ ತನಿಖೆ ಆಗಬೇಕು ಮತ್ತು ಜನರಿಗೆ ಇದರ ಸತ್ಯಾಂಶವನ್ನು ತಿಳಿಸ್ಕೊಡ್ಬೇಕು ಅಂತ ನಮ್ಮ ಮನವಿಯಾಗಿದೆ. ಅಲ್ಲ ಬಟ್ ತಾವೀಗ ಸದಾನಂದ ಗೌಡರ ಬಗ್ಗೆ ಮಾತಾಡ್ತೀರಿ, ಕಟೀಲ್ ವಿರುದ್ಧ ಒಂದು ಪದನು ಕೂಡ ಮಾತಾಡಿಲ್ಲ. ಕಟೀಲ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಯಾರೇ ಇರ್ಬೋದು, ನಾವು ಯಾರೋ ಒಬ್ಬರ ಪರವಾಗಿ ಅಥವಾ ಇನ್ನೊಬ್ಬರ ಪರವಾಗಿ ಮಾತನಾಡುವಂಥದ್ದು ಅಥವಾ ವಿರೋಧವಾಗಿ ಮಾತನಾಡುವಂಥದ್ದಲ್ಲ. ಸದಾನಂದ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಅನೇಕ ರೀತಿಯಲ್ಲಿ ಟ್ರೋಲ್ಗಳು ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ, ನಡೀತಾನೆ ಇದೆ. ಡಿ ವಿ ಸದಾನಂದ ಗೌಡ ಅವರು ನಮ್ಮ ಮಾಜಿ ಸಿಎಂ ಆಗಿದ್ದವರು, ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದವರು, ಮತ್ತು ವಿಶೇಷವಾಗಿ ಪುತ್ತೂರಿನ ಮ್ಯಾಟರ್ ಆದ ಕಾರಣ ನಾನು ರಾಜ್ಯಾಧ್ಯಕ್ಷರಿಗಿಂತ ಕೂಡ ಡಿ ವಿ ಸದಾನಂದ ಗೌಡರ ಹೊಣೆಗಾರಿಕೆ ಹೆಚ್ಚಿದೆ. ಅವರ ವ್ಯಾಪ್ತಿ ಅದು, ಅವರು ಅಲ್ಲಿ ಇದನ್ನು ಮಾಡಬೇಕಾಗಿತ್ತು. ಮತ್ತು ಏನು ಚಪ್ಪಲಿ ಯಾರು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರೆ ಆ ಪೋಸ್ಟರ್ ಅಲ್ಲಿ ಇವರ ಫೋಟೋ ಮೊದಲಿತ್ತು, ಡಿ ವಿ ಸದಾನಂದ ಗೌಡ ಅವರ ಫೋಟೋ ಇದೆ. ಹಾಗಾಗಿ ಕಾರ್ಯಕರ್ತರ ವಲಯದಲ್ಲಿ ಏನು ಆಕ್ರೋಶ ಇದೆ ಅದನ್ನು ನಾನು ವ್ಯಕ್ತಪಡಿಸಿದ್ದೇನೆ, ಬಿಟ್ರೆ ಅದರಲ್ಲಿ ರಾಜ್ಯಾಧ್ಯಕ್ಷರ ಹೆಸರು ಬರಲಿಲ್ಲ, ಇನ್ನೊಬ್ಬರ ಹೆಸರು, ಆ ರೀತಿ ಅಲ್ಲ. ಶ್ರೀಕಾಂತ್ ಶೆಟ್ಟಿ ಅವರು ಒಂದು ಇಲ್ಲಿ ಜನಪ್ರತಿನಿಧಿ ಆದಂಥವ್ರು ಅಥವಾ ಈ ಸಾಮಾಜಿಕವಾಗಿ ತೊಡಗಿಸಿಕೊಂಡಂಥವ್ರು, ಸಾಮಾಜಿಕ ಜೀವನದಲ್ಲಿ ಇರುವಂತವ್ರು, ಸನ್ಮಾನಕ್ಕೂ ರೆಡಿ ಇರಬೇಕು, ಅವಮಾನಕ್ಕೂ ರೆಡಿ ಇರಬೇಕಲ್ವಾ? ಖಂಡಿತ ಖಂಡಿತ, ಎರಡನ್ನೂ ಕೂಡ ಸ್ವೀಕರಿಸಬೇಕು. ಈಗ ನಾನ್ ಮಾತನಾಡಿದೀನಿ, ನನಗೆ ಅನೇಕ ಡಿ ವಿ ಸದಾನಂದ ಗೌಡರ ಅಭಿಮಾನಿಗಳು ಬಯಲುಬಹುದು, ಕೆಲವು ನಮ್ಮ ಕಾರ್ಯಕರ್ತರು ಇವರು ಸರಿಯಾದ ವಿಚಾರ ಹೇಳಿದ್ದಾರೆ ಅಂತ ಹೇಳಬಹುದು. ನಾವು ಎರಡನ್ನ ಸಾಮಾಜಿಕ ಜೀವನದಲ್ಲಿ ಇದ್ದವರು ಎರಡನ್ನ ಕೂಡ ಸಮಾನವಾಗಿ, ಹೊಗಳಿಕೆ ತೆಗಳಿಕೆ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸೋದಕ್ಕೆ ನಾವು ಮುಕ್ತ ಮನಸ್ಸಿನಿಂದ ಇರಬೇಕು, ಇಲ್ಲದಿದ್ರೆ ಸಾಮಾಜಿಕ ಜೀವನಕ್ಕೆ ನಾವು ಬರಬಾರದು. ಬಟ್ ಈಗ ಇಂಥ ಈಗ ನೋಡಿ, ಎಷ್ಟೋ ಅಮಾಯಕ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗಿದೆ, ನೆತ್ತರು ಹೊರತಿದೆ, ಬಟ್ ಅವ್ರ ಹೆಸರ ಮೇಲೆ ತಮ್ಮ ರಾಜ್ಯಕ್ಕೆ ಬೇಳೆನ ಬೇಯಿಸ್ಕೊಳ್ತಾರಲ್ವಾ ಇವರು? ಖಂಡಿತ ನೋಡಿ, ಇಲ್ಲಿ ಕರಾವಳಿಯಲ್ಲಿ ನಾವು ವಿಶೇಷವಾಗಿ ಏನು ಇವತ್ತು ಭಟ್ಕಳ ಮತ್ತು ಕೇರಳದ ಮಧ್ಯಭಾಗದಲ್ಲಿ ಇದ್ದೇವೆ ಎನ್ನುವುದು ಡಿಸ್ಟ್ರಿಕ್ಟ್ ತರ ಇದೆ. ಇಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳೇ ಬೇರೆ, ಅದು ಹೊರ ಜಗತ್ತಿಗೆ ಅಥವಾ ಇಲ್ಲಿಯ ರಾಜಕೀಯ ಬೆಳವಣಿಗೆಗಳು, ಇಲ್ಲಿಯ ಜನರ ತುಮುಲಗಳು, ಆತಂಕಗಳು, ಇದು ಹೊರಗಿನವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದನ್ನ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ, ಬಿಟ್ರೆ ಇಲ್ಲಿರುವಂತಹ ಸಮಸ್ಯೆಗಳಿಗೆ ಸರಿಯಾದಂತಹ ಒಂದು ಪರಿಹಾರವನ್ನ ಕಂಡು ಹುಡುಕೋದಿಕ್ಕೆ ಯಾವ ರಾಜಕಾರಣಿಗಳು ಕೂಡ ಒಂದು ಒಂದು ಮುಕ್ತ ಮನಸ್ಸಿನ ಪ್ರಯತ್ನವನ್ನು ಇವತ್ತಿನವರೆಗೆ ಮಾಡಿಲ್ಲ. ಈ ಸಮಸ್ಯೆ ಇದ್ದಷ್ಟು ದಿನ ನಮ್ಮ ರಾಜಕೀಯ ಬೇಳೆ ಬೇಯುತ್ತೆ ಅನ್ನುವಂತ ಭಾವನೆ ಅವರಿಗಿದೆ. ಹಾಗಾಗಿ ನಾವು ಹೇಳುವಂತದ್ದು, ಇದು ಇನ್ನೂ ಹೆಚ್ಚು ದಿನಗಳ ಕಾಲ ಹಿಂದುತ್ವದ ರಾಜಕೀಯ ನಡೆಯೋದಿಲ್ಲ. ಹಿಂದುತ್ವಕ್ಕಾಗಿ ನೀವು ಏನ್ ಮಾಡಿದಿರಿ, ಹಿಂದೂ ಸಮಾಜದ ಒಳಿತಿಗಾಗಿ ಈ ನಮ್ಮ ಇಡೀ ಒಂದು ಹಿಂದೂ ಸೊಸೈಟಿಗೆ ಇವರ ಕಾಂಟ್ರಿಬ್ಯೂಷನ್ ಏನು, ಇದರ ಬಗ್ಗೆ ಕೂಡ ಮುಂದಿನ ದಿನದಲ್ಲಿ ಜನ ಪ್ರಶ್ನೆ ಮಾಡುವಂತ ದಿನ ದೂರ ಇಲ್ಲ ಅಂತ ಹೇಳ್ತೀವಿ. ಬಟ್ ಈಗ ಕರಾವಳಿ ಭಾಗ ಅಂತಂದ್ರೆ ಅದು ಹಿಂದುತ್ವದ ಬೇರು ಗಟ್ಟಿಯಾಗಿರುವಂತಹ ಒಂದು ನಾಡು, ಬಟ್ ಅಲ್ಲೇ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಇನ್ ಬೇರೆ ಕಡೆ ಏನು ಅಂತ ಸ್ವತಃ ನಿಮ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಒಂದನೇದಾಗಿ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ನಮ್ಮ ಮೇಲೆ ಕೂಡ ನನ್ನ ಮೇಲೆ ಕೂಡ ಎರಡು ಕೇಸ್ ಆಯ್ತು. ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ನಾವು ಹೋರಾಟವನ್ನ ಮಾಡುವಾಗ ಕೇಸ್ ಆಗತ್ತೆ ಅಥವಾ ನಮ್ಮ ಮೇಲೆ ಹಲ್ಲೆಗಳಾಗ್ಬೋದು, ಪೊಲೀಸ್ ದೌರ್ಜನ್ಯ ಆಗ್ಬೋದು, ಇದನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋದಲ್ಲ. ನಾವು ನಮ್ಮ ವಿಚಾರಗಳೇನಿದೆ ಅದನ್ನ ಜನಸಾಮಾನ್ಯರ ಮುಂದೆ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಅದರಲ್ಲಿ ಅನೇಕ ನೋವುಗಳು, ಅನೇಕ ಜನರ ಕುಟುಂಬಗಳ ಬಲಿದಾನವೇ ಆಗಿದೆ. ಇಲ್ಲಿ ಅನೇಕ ಜನ ತಮ್ಮ ಮನೆಯ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಒಟ್ಟು ಹಿಂದೂ ಸಂಘಟನೆಯ ಚಟುವಟಿಕೆಗಳು, ಚಳುವಳಿ ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ. ಬಿಜೆಪಿ ಅವರು ಇದರಿಂದ ಒಂದು ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಳೋದು ಯಾವುದು ಅಂತಾದ್ರೆ, ಅವರ ಕಷ್ಟಗಳಿಗೆ ಅವರ ಧ್ವನಿಯಾಗುವಂತ ಕೆಲಸವನ್ನ ಕೂಡ ಮಾಡಬೇಕು. ಈಗ ಕಾಂಗ್ರೆಸ್ನ ಅವಧಿಯಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರ ಕೊಲೆಗಳಾಯ್ತು, ಇನ್ನೊಂದು ಮತ್ತೊಂದು ನಾವೆಲ್ಲ ಹೇಳ್ತೀವಿ, 25-30 ಹೆಸರುಗಳನ್ನ ಲೆಕ್ಕ ಮಾಡಿ ಹೇಳ್ತಾರೆ. ಆದ್ರೆ ಅಷ್ಟು ಕಾರ್ಯಕರ್ತರ ವಿಚಾರದಲ್ಲಿ ನಮ್ಮ ನಿಜವಾದಂತ ನಿಲುವು ಏನಾಗಿತ್ತು, ನಾವು ನಿಜವಾಗಿ ಕೂಡ ಅದಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿದೀವ? ಉದಾಹರಣೆಗೆ ಪರೇಶ್ ಮೇಸ್ತ ಪ್ರಕರಣ ಆಯ್ತು. ಪರೇಶ್ ಮೇಸ್ತನ ಪ್ರಕರಣದಲ್ಲಿ ಇವತ್ತು ಅದನ್ನ ಕೊಲೆಯ ಅಲ್ಲ ಅನ್ನುವ ರೀತಿಯಲ್ಲಿ ಅದನ್ನ ಯಾವ ಬಾಯಲ್ಲಿ ಇವರು ಹೇಳ್ತಾ ಇದ್ದಾರೆ, ಕೊಲೆಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಜನರಿಗೆ ಇದು ಒಂದು ರೀತಿಯಲ್ಲಿ ಇವತ್ತು ಹಿಂದೂ ಸಮಾಜದ ಭಾವನೆಗಳು, ಅವರ ಒಳಗಿರುವಂತ ನೋವುಗಳನ್ನ ಬಿಜೆಪಿ ನಾಯಕರು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಇವರ ಪರಾಮರ್ಶನಾ ಸಭೆಗಳು ಅಥವಾ ಒಂದಷ್ಟು ಆತ್ಮಾಲೋಚನೆ ಸಭೆಗಳು ಏನೆಲ್ಲ ನಡೀತಾವೆ, ಅದರಲ್ಲಿ ಈ ವಿಚಾರಗಳು ನಿಜವಾಗಿ ಕೂಡ ಪ್ರಸ್ತಾಪಕ್ಕೆ ಬರಬೇಕು. ಕರಾವಳಿ ಭಾಗದಲ್ಲಿ ನಾವು ಹಿಂದೂ ಸಮಾಜದ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗಿದೆ. ನಾವು ಓಟನ್ನ ಕೇಳುವಂತ ಸಂದರ್ಭದಲ್ಲಿ ಹಿಂದುತ್ವ ಪ್ರಸೂದೆ ಹೌದು ಅಂತಾದ್ರೆ ಹಿಂದುತ್ವಕ್ಕಾಗಿ ನಮ್ಮ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ಇಲ್ಲಿಯ ನಾಯಕರುಗಳು ಕೊಡಬೇಕಾಗತ್ತೆ. ಶ್ರೀಕಾಂತ್ ಶೆಟ್ಟಿ ಅವರು ಮಾತಾಡಿದ್ದಕ್ಕೆ ನೋಡಿ ಹೇಳುತ್ತಿದ್ದಾರೆ, ಯಾರೇ ಆಗಿರ್ಬೋದು ನಮ್ಮ
ಹಿಂದೂ ಕಾರ್ಯಕರ್ತರನ್ನ ಕೇವಲ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾರೆ, ಅಲ್ಲಿ ನಮ್ಮ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ. ಸೌಜನ್ಯಕ್ಕೂ ಕೂಡ ಸದಾನಂದ ಗೌಡರು ಬಂದಿಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅವರ ವೈಯಕ್ತಿಕ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಡಿವಿ ಸದಾನಂದ ಗೌಡರ ಬಳಿ ನಾನು ಹೇಳೋದು, ನೀವು ರಾತ್ರಿ ಹೊತ್ತು ಯಾರ್ಯಾರೋ ಮನೆಯವರ ಹೆಂಗಸರಿಗೆಲ್ಲ ಫೋನ್ ಮಾಡಿ ಅಂತ ಹೇಳ್ತೀರಾ. ನೀವೊಮ್ಮೆ ಮಹಾವೀರ ಆಸ್ಪತ್ರೆ ಬಂದು ನಿಮ್ಮ ಕಾರ್ಯಕರ್ತರ ತೊಡೆ ಹೇಗಾಗಿದೆ ಅಂತ ಒಮ್ಮೆ ನೋಡಬೇಕು. ಆ ಕಾರ್ಯಕರ್ತರ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಬೇಕು. ನೀವು ಈ ಒಂದು ಘಟನೆಯ ಬಗ್ಗೆ ಸೂಕ್ತವಾದಂತಹ ತನಿಖೆ ನಡೆಯಬೇಕು ಮತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಾದ ಕಾರಣ ಇದರ ಬಗ್ಗೆ ಸರಿಯಾದಂತಹ ತನಿಖೆಯನ್ನು ಮಾಡದೆ ಅಥವಾ ಒಂದು ರೀತಿಯಲ್ಲಿ ತಿಪ್ಪೆ ಸಾರಿಸುವಂತಹ ಕೆಲಸವನ್ನು ಮಾಡಿದೆ ಆದರೆ ಇಡೀ ಒಂದು ಜಿಲ್ಲೆಯಾದ್ಯಂತ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳೋದಕ್ಕೆ ಬಯಸ್ತೀವಿ. ಅದರ ಜೊತೆಗೆ